ತಾರೀಕು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರು. ಇಲ್ಲಿ 2000 ರೂಪಾಯಿಯ ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡಲಾಯಿತು. 2016 ನವೆಂಬರ್ 8 500 ಹಾಗೂ 1000 ಮುಖಬೆಲೆಯ ನೋಟುಗಳನ್ನು ಅಮಾನ್ಯ ಮಾಡಲಾಯಿತು. ಇದನ್ನು ಘೋಷಿಸಿದ್ದು ಪ್ರಧಾನಮಂತ್ರಿಯವರು, ಮೋದಿಯವರು. ಅದೇ ರೀತಿಯಲ್ಲಿ 2000 ನೋಟನ್ನು ಕೂಡ ವಿದಾಯ ಹೇಳುವಾಗ ಪ್ರಧಾನಮಂತ್ರಿಯವರು ಮಾಡುತ್ತಾರೆ ಎಂದು ಜನ ನಿರೀಕ್ಷಿಸಿದ್ದರು. ಆದರೆ ಅದನ್ನು RBI ತಲೆಗೆ ಕಟ್ಟಲಾಯಿತು. ನೋಟಿನ ಬಣ್ಣ ಕೆಲವೇ ತಿಂಗಳಲ್ಲಿ ಕರಗಿ ಹೋಗಿತ್ತು. ಕೆಲವು ಮಾಧ್ಯಮಗಳಲ್ಲಿ ಇದನ್ನು ಚಿಪ್ಪು ಸುಲ್ತಾನ, 2000 ನೋಟಿನಲ್ಲಿ ಚಿಪ್ಪಿದೆ ಎಂಬಂತಹ ಕಾರಣಕ್ಕಾಗಿ ಬಿಂಬಿಸಲಾಗಿತ್ತು. ಭೂಗರ್ಭದಲ್ಲಿ ಈ ನೋಟನ್ನು ಅಡಗಿಸಿದರೂ ಕೂಡ ಚಿಪ್ಪಿನ ಮೂಲಕ ತನಿಖಾಧಿಕಾರಿಗಳಿಗೆ ಮಾಹಿತಿ ಸಿಗುತ್ತದೆ. ಅಂತಹ ತಂತ್ರಜ್ಞಾನವನ್ನು ಈ ನೋಟಿನಲ್ಲಿ ಅಳವಡಿಸಲಾಗಿದೆ. ನೋಟಿನ ಮೇಲೆ ಮೊಬೈಲ್ ಇಟ್ಟರೆ ಮೋದಿಯವರ ಭಾಷಣ ಕೇಳಬಹುದು. ನೋಟನ್ನು ಕತ್ತರಲ್ಲಿ ಇಟ್ಟರೆ ಮೋದಿಯವರ ಭಾಷಣವನ್ನು ಕೇಳಬಹುದು ಮಾತ್ರ ಅಲ್ಲ, ಕತ್ತರಲ್ಲಿ ಇಟ್ಟರೆ ಅದು ಹೊಳೆಯುತ್ತದೆ. ಆದ್ದರಿಂದ ಇದನ್ನು ಸಂಗ್ರಹಿಸುವಂತಿಲ್ಲ, ಸಂಗ್ರಹಿಸಿದರೂ ಕೂಡ ಗೊತ್ತಾಗುತ್ತದೆ. ಮಾಮೂಲಿ ಕಲರ್ ಜೆರಾಕ್ಸ್ನಲ್ಲಿ ಮ್ಯಾಷಿನ್ನಲ್ಲಿ ಈ ನೋಟುಗಳನ್ನು ಮುದ್ರಣ ಮಾಡಲಾಗುತ್ತದೆ. ಇಂತಹ ನೋಟುಗಳನ್ನು ಮುದ್ರಿಸಿ ಹಂಚಿ ವಂಚಿಸಿದ ಪ್ರಕರಣಗಳು ಈ ನೋಟು ಆರಂಭಗೊಂಡ ಎರಡೇ ತಿಂಗಳಲ್ಲಿ ಪ್ರಕಟಣೆಗೊಂಡವು. 2000 ಮುಖಬೆಲೆಯ ನೋಟುಗಳು ಕಪ್ಪು ಹಣವನ್ನು ಇಲ್ಲವಾಗಿಸುವ ಬದಲು ಅದನ್ನು ದುಪ್ಪಟ್ಟುಗೊಳಿಸಲು ಸಹಾಯ ಮಾಡಿತು. 2016 2020 ನಡುವೆ 4 ವರ್ಷಗಳಲ್ಲಿ 2000 ಮುಖಬೆಲೆಯ ನೋಟುಗಳು ಕನಿಷ್ಠ 107 ಪಟ್ಟು ಹೆಚ್ಚಳವಾಗಿದ್ದವು ಎನ್ನುವ ಅಂಕಿ ಅಂಶವನ್ನು ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಈ ಹಿಂದೆ ಬಹಿರಂಗಪಡಿಸಿದ್ದರು. ಯಾವುದು ನಕಲಿ ಯಾವುದು ಅಸಲಿ ಎನ್ನುವುದು ನಿರ್ಧರಿಸುವುದೇ ಕಷ್ಟವಾಗಿತ್ತು. 2020 244,834 ನೋಟುಗಳು ಪತ್ತೆಯಾಗಿದ್ದವು. ಇದು ಅಧಿಕೃತ ಅಂಕಿಅಂಶ. ಆದರೆ ಅನಧಿಕೃತವಾಗಿ ಇನ್ನಷ್ಟು ಲಕ್ಷಗಳು ಇರಬಹುದು ಎಂಬುದು ಅಂದಾಜು. ಆತುರವಾಗಿ ಈ ನೋಟನ್ನು ಮುದ್ರಿಸಿದ್ದು ಅಕ್ರಮ ಹಣ ವರ್ಗಾವಣೆ ತಡೆ, ಭಯೋತ್ಪಾದನಾ ನಿಧಿ, ಮಾದಕ ವಸ್ತುಗಳ ಕಳ್ಳ ಸಾಗಣೆ ಇದೆಲ್ಲ ನಿಲ್ಲಿಸಬೇಕು ಎಂಬಂಥ ಕಾರಣಕ್ಕಾಗಿ. ಆದರೆ ಇದೇ ನೋಟು ಅದೇ ಕಾರಣಕ್ಕಾಗಿ ಉಪಯೋಗಿಸಲ್ಪಡುತ್ತದೆ ಎಂಬುದು, ಈ ಕಾರಣಕ್ಕಾಗಿ ಈ ನೋಟನ್ನು ಅಮಾನ್ಯ ಮಾಡಲಾಗ್ತದೆ ಎಂಬುದು ಕೂಡ ವಾಸ್ತವ ಸತ್ಯ. ನೋಟು ನಿಷೇಧದ ನಿರ್ಧಾರವನ್ನು ಪ್ರಶ್ನಿಸುವಂತಿಲ್ಲ. ಸುಮಾರು 150 ಜನರು ಅಂದು ಕ್ಯೂನಲ್ಲಿ ನಿಂತು ಪ್ರಾಣವನ್ನು ಕಳೆಕೊಂಡರು. ಆದಾಗ್ಯೂ ದೇಶ ಒಳ್ಳೆಯದಾಗಲಿ ಎಂಬಂತಹ ಕಾರಣಕ್ಕಾಗಿ ಯಾರೂ ಕೂಡ ಪ್ರಶ್ನಿಸಿರಲಿಲ್ಲ. ಆದರೆ ಇಂದು ಇದನ್ನು ಪ್ರಶ್ನಿಸುವವರು ಇಲ್ಲ, ಪ್ರಶ್ನಿಸಿದರೂ ಇದಕ್ಕೆ ಉತ್ತರ ನೀಡುವವರಿಲ್ಲ. ಪ್ರಧಾನಿಯವರು ಯಾವ ಕಾರಣಕ್ಕಾಗಿ ಈ ನೋಟನ್ನು ಅಮಾನ್ಯ ಮಾಡಲಾಗ್ತದೆ ಎಂದು ಹೇಳುವರೇ? ಜೈ ಹಿಂದ್.